ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಅಮಾವಾಸ್ಯೆ ದಿನ ಪೂಜೆ ಮಾಡಿರೋದನ್ನ ತೋರಿಸ್ತಾ ಇರೋದು. ನಾನು ಇಲ್ಲಿ ರಂಗೋಲಿನ ಬಿಡಿಸಿದ್ದೀನಿ. ಅದು ಚುಕ್ಕಿ ಇಟ್ಟೇನು ಬಿಡಿಸಿಲ್ಲ, ಹಾಗೆ ಬಿಡಿಸಿರೋದು. ಅದು ಕೈಯಿಂದನೇ ಹೊಸ್ತಲಿಗೆ ಈ ಥರದ ರಂಗೋಲಿನ ಹಾಕಿದ್ದೀನಿ. ನಾನು ಡೈಲಿ ಅದೇ ಥರನೇ ಹಾಕೋದು. ನೆಕ್ಸ್ಟ್ ಬಂದು ಒಳಗಡೆ ಪೂಜೆ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಬೋದು. ಎಲ್ಲರೂ ನೋಡಿರ್ತೀರ ನಮ್ಮನೆ ದೇವರು ಈ ಥರನೇ ಇಟ್ಟಿರೋದು. ನಾವು ಅದು ನಮ್ಮನೆಯವರೇ ಮಾಡಿರೋದು ಕೈಯಿಂದ. ಇಲ್ಲಿ ಬಂದು ಅನ್ನ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಟೊಮೊಟೊ ಸಾರು ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಅವರು ಮನೆಗೆ ಬಂದುಬಿಟ್ಟು ಅಕ್ಕ ಆಟ ಆಡೋಣ ಬಾ ಅಂತ ಕರೀತಾರೆ. ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಊರ ಕಡೆ ಇದನ್ನು ಆಟ ಆಡೋದು, ಚಾವಿ ಆಟ ಆಡೋದು ಅಂತ ಹೇಳ್ತಾರೆ. ಅದನ್ನು ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಿ ಸಂಜೆ ಆದಮೇಲೆ ಏನಕ್ಕೋ ಗೊತ್ತಿಲ್ಲ ಮಳೆ ಬರ್ತಾ ಇತ್ತು. ಫುಲ್ಲು ಬೆಳಗ್ಗೆಯಿಂದನೂ ಶೆಕೆ ಶೆಕೆ ಥರ ಇತ್ತು, ಸಂಜೆ ಟೈಮ್ ಮಳೆ ಬರ್ತಾ ಇತ್ತು. ನಾನು ಸ್ವಲ್ಪ ಬಟ್ಟೆಗಳಿದ್ವು ಹೋಗ್ತಿದ್ದೆ, ಒಣಗಾಕೋಣ ಅನ್ನೋಷ್ಟರಲ್ಲೇ ಮಳೆ ಬಂದುಬಿಡ್ತು. ಅದಕ್ಕೆ ಅದನ್ನು ಬಕೆಟಲ್ಲೇ ತುಂಬಿ ಇಟ್ಟಿದ್ದೀನಿ. ಇಲ್ಲಿ ಒಳಗಡೆ ಪಾತ್ರೆಗಳಿದ್ದೆಲ್ಲ ತೊಳೆದು ಇಟ್ಟಿದ್ದೀನಿ. ಪ್ಲೀಸ್, ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇದು ನಾನು ತೋರಿಸ್ತಾ ಇರೋದು. ನೆಕ್ಸ್ಟ್ ಡೇ ಹಂಗೆ ಸಂಜೆ ಟೈಮ್ ವಾಕ್ ಹೋಗೋಣ ಅಂತ ಹೋದಾಗ ಈ ಥರ ವಾತಾವರಣ ಇತ್ತು. ಬೈಕಲ್ಲಿ ಹೋಗಿದ್ವಿ, ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅದನ್ನು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸಂಜೆ ಟೈಮು. ಇದು ನಮ್ಮೂರ ಹತ್ರನೇ ಸ್ವಲ್ಪ ದೂರ ಮುಂದೆ ಹೋಗಿದ್ವಿ, ಮೂರು ಜನ ಹೋಗಿದ್ವಿ ನಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.